ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ನಾನು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಅರಣ್ಯಗಳು ಯಾವ ರೀತಿಯಾಗಿ ಹಂಚಿಕೆಯಾಗಿವೆ, ಯಾವ್ಯಾವ ಮಾದರಿಯ ಅರಣ್ಯಗಳನ್ನು ನಾವು ಇಲ್ಲಿ ಕಾಣ್ಬೋದು, ಕಾಡುಗಳು ಯಾವ ರೀತಿ ರಚನೆ ಆಗಿದ್ದಾವೆ ಅಂತಕ್ಕಂಥ ಮಾಹಿತಿಯನ್ನು ತರ್ತಾ ಇದ್ದೇನೆ. ಹೀಗೆ ಹತ್ತು ಹಲವಾರು ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಫ್ರೆಂಡ್ಸ್, ವಿಡಿಯೋ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ನಮ್ಮ ವಾಟ್ಸಪ್ ಗ್ರೂಪ್ ನಂಬರ್ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಈ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿದ್ದಲ್ಲಿ ನಾನು ಈ ಒಂದು ವಿಡಿಯೋ ಹಾಗೂ ಈ ವಿಡಿಯೋದ PDF ನಿಮಗೆ ಸೆಂಡ್ ಮಾಡ್ತೇನೆ. ಹಾಗಾದರೆ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ, ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಮೇಲೂ ಕೂಡ ನಾವು ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಸೊ ಚನ್ನಬಸಪ್ಪ ಸರ್ದು ನೀವು ನೋಡೋದಾದರೆ, ಚನ್ನಬಸಪ್ಪ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮ್ಗೆ ಅವ್ರು ಮಾಡಿರ್ತಕ್ಕಂಥ ವಿಡಿಯೋಸ್ಗಳು ಸಿಗುತ್ತೆ. ಹಾಗೇ ಛಾಯಾ ಚನ್ನಬಸಪ್ಪ ಅಂತೇಳಿ ಟೈಪ್ ಮಾಡಿ ನೀವು ಸರ್ಚ್ ಮಾಡಿದ್ರೆ ಅಂದರೆ ನಾನು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ. ಇವುಗಳು ಕೂಡ ತುಂಬಾ ಇಂಪಾರ್ಟೆಂಟು. ಹಾಗಾದರೆ ನೋಡೋಣ ಫ್ರೆಂಡ್ಸ್, ಇವಾಗ ನಾವು ಭಾರತದಲ್ಲಿ ಅರಣ್ಯಗಳು ಹೇಗೆ ವಿಧಗಳನ್ನು ನಾವು ಮಾಡ್ಬೋದು, ಸ್ವಾಭಾವಿಕ ಸಸ್ಯವರ್ಗದ ವಿಧಗಳು ಹೇಗಿದ್ದಾವೆ ಅಂತಂದರೆ ನೋಡೋಣ. ನಾವಿಲ್ಲಿ ನೋಡ್ಬೋದು, ಭಾರತದ ಸ್ವಾಭಾವಿಕ ಸಸ್ಯವರ್ಗಗಳ ಬೆಳವಣಿಗೆಯನ್ನು ಯಾವುದರ ಆಧಾರದ ಮೇಲೆ ನಾವು ನಿರ್ಧರಿಸ್ಬೋದು ಅಂದರೆ, ವಾಯುಗುಣ, ಉಷ್ಣಾಂಶ, ಮಳೆ, ಭೂಸ್ವರೂಪ ಮತ್ತು ಮಣ್ಣಿನಂತಹ ಭೌಗೋಳಿಕ ಅಂಶಗಳು ಏನಾಗುತ್ತೆ, ಸ್ವಾಭಾವಿಕ ಸಸ್ಯವರ್ಗಗಳ ಬೆಳವಣಿಗೆಯನ್ನು ನಿರ್ಧರಿಸ್ತವೆ. ಈ ಅಂಶಗಳ ಆಧಾರದ ಮೇಲೆ ಏನಾಗುತ್ತೆ, ಭಾರತದ ಸಸ್ಯವರ್ಗಗಳನ್ನು ನಾವು ಒಂದು ಹಲವಾರು ವಿಧಗಳನ್ನಾಗಿ ವಿಂಗಡಿಸ್ಬೋದು. ಮೊದಲನೇದು ನೋಡ್ಬೋದು ನಾವಿಲ್ಲಿ, ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು, ಹಾಗೆಯೇ ಉಷ್ಣವಲಯದ ಮಾನ್ಸೂನ್ ಕಾಡುಗಳು ಅಥವಾ ಎಲೆ ಉದುರುವ ಕಾಡುಗಳು ಅಂತೇಳಿ ಹೇಳ್ತೀವಿ, ಮತ್ತು ಮುಳ್ಳು ಗಿಡಗಳು ಮತ್ತು ಪೊದೆ ಸಸ್ಯವರ್ಗ, ಮರುಭೂಮಿ ಸಸ್ಯವರ್ಗ, ಮ್ಯಾಂಗ್ರೋವ್ ಕಾಡುಗಳು ಅಥವಾ ಸುಂದರ್ಬನ್ಸ್ ಅಂತೇಳಿ ಕೂಡ ಕರೀತಾರೆ, ಪರ್ವತ ಕಾಡುಗಳು. ಈ ಆರು ಪ್ರಕಾರದಲ್ಲಿರ್ತಕ್ಕಂಥ ಕಾಡುಗಳ ವ್ಯವಸ್ಥೆಯನ್ನು ನಾವಿಂದು ನೋಡೋಣ. ಈ ಆರು ಒಂದು ಅರಣ್ಯಗಳ ಒಂದು ಪ್ರಾಮುಖ್ಯತೆ ಏನು, ನಾವು ಹೇಗೆ ಸಂರಕ್ಷಣೆ ಮಾಡಬೇಕಾ ಅಥವಾ ಮಾಡಬಾರ್ದಾ, ಮಾಡಲೇಬೇಕಾಗುತ್ತೆ ಅಲ್ವಾ. ಪರಿಸರ ಅಂತಂದರೆ ನಮ್ಮ ಜೀವ ಅಂತಲೇ ಹೇಳ್ಬೋದು. ನೋಡೋಣ, ಹಾಗಿದ್ರೆ ಈಗ ಒಂದೊಂದನ್ನಾಗಿ ನಿಮಗೆ ನಾನು ಹೇಳ್ತಾ ಹೋಗ್ತೇನೆ ಫ್ರೆಂಡ್ಸ್. ಮೊದಲನೇದಾಗಿ ನೋಡೋಣ, ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳ ಬಗ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ. ಇದಕ್ಕೆ ಈ ಒಂದು ನಿತ್ಯ ಹರಿದ್ವರ್ಣದ ಕಾಡುಗಳು ಅಂತೇಳಿ ನಾವು ಹೇಳ್ತಾ ಇದ್ದೀವಿ ಅಂದರೆ, ಯಾವಾಗಲೂ ಕೂಡ ಸದಾ ಹಚ್ಚು ಹಸಿರಾಗಿರ್ತಕ್ಕಂಥ ಕಾಡುಗಳಿಗೆ ನಾವು ನಿತ್ಯ ಹರಿದ್ವರ್ಣದ ಕಾಡುಗಳು ಅಂತೇಳಿ ಕರಿತೀವಿ. ಇಲ್ಲಿ ಮಳೆ ಎಷ್ಟಾಗುತ್ತಪ್ಪ ಅಂದರೆ, ವಾರ್ಷಿಕ 200 ಸೆಂಟಿಮೀಟರ್ಗಿಂತಲೂ ಹೆಚ್ಚಾಗಿ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ಈ ಕಾಡುಗಳು ಕಂಡುಬರುತ್ತೆ ಫ್ರೆಂಡ್ಸ್. ಈ ಮಾದರಿಯ ಕಾಡುಗಳೆಲ್ಲ ವರ್ಷವೆಲ್ಲ ಸದಾ ಹಸಿರಾಗಿ ಕಂಡುಬರೋದನ್ನು ಕಾಣ್ತೀವಿ, ಹಾಗಾಗಿ ಇವುಗಳನ್ನು ನಿತ್ಯ ಹರಿದ್ವರ್ಣದ ಕಾಡುಗಳು ಅಂತೇಳಿ ಕರಿತೀವಿ. ಆಮೇಲೆ ಈ ಕಾಡುಗಳು ತುಂಬ ದಟ್ಟವಾಗಿರುವುದರಿಂದ ಸುಮಾರು 60 ಮೀಟರ್ ಎತ್ತರದವರೆಗೂ ಕೂಡ ಇಲ್ಲಿ ಮರಗಿಡಗಳು ಬೆಳೆಯೋದನ್ನು ನಾವು ಕಾಣ್ತೇವೆ. ಅಷ್ಟೇ ಅಲ್ಲ, ಮರಗಳ ದಟ್ಟಣೆಯಿಂದಾಗಿ ಸೂರ್ಯನ ಕಿರಣ ಭೂಮಿಯನ್ನು ತಲುಪೋದೇ ಇಲ್ಲ. ಇದರಿಂದಾಗಿ ಮರಗಳ ತಳದಲ್ಲಿಯೂ ಕೂಡ ಪೊದೆಗಳಂತಹ ಸಸ್ಯಗಳಾದ ಬಿದಿರು, ಬೆತ್ತ, ತಾಳೆಯಂತಹ ಇತ್ಯಾದಿ ಮರಗಳಲ್ಲಿ ಕಂಡುಬರುತ್ತೆ. ವಾರ್ಷಿಕ ಮಳೆ 200 ಸೆಂಟಿಮೀಟರ್ಗಿಂತಲೂ ಕೂಡ ಅಧಿಕವಾಗಿ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳು ಕಂಡುಬರುತ್ತೆ. ಇಲ್ಲಿ ಕಂಡುಬರ್ತಕ್ಕಂಥ ಮರಗಳು ಏನವಪ್ಪ ಅಂತಂದರೆ ನೋಡಿ, ಬೀಟೆ, ರೂಸೋ ಮರ, ಎಬನಿ, ಮಹಾಗನಿ, ರಬ್ಬರ್, ಸಿಂಕೋನ, ಬಿದಿರು ಮತ್ತು ಲಯಾನಸ್ ಮರಗಳು ಇಲ್ಲಿ ಕಂಡುಬರುತ್ತೆ. ನೋಡಿ, ಭಾಳ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಇಲ್ಲಿ ಈ ಥರದಂಥ ಮರಗಳನ್ನು ನಾವು ನೋಡ್ಬೋದು, ತುಂಬ ಬೆಲೆ ಬಾಳ್ತಕ್ಕಂಥ ಮರಗಳಿವು. ಈ ಕಾಡುಗಳು ಹೇಗಿರುತ್ತೆ ಅಂದರೆ, ವಾರ್ಷಿಕವಾಗಿ ಸುಮಾರು 200 ಸೆಂಟಿಮೀಟರ್ಗಿಂತಲೂ ಹೆಚ್ಚು ಅಧಿಕ ಮಳೆ ಬೀಳ್ತಕ್ಕಂಥ ಇವು ಕಾಡುಗಳು. ಇವುಗಳನ್ನು ನಿತ್ಯ ಹರಿದ್ವರ್ಣ ಕಾಡುಗಳು ಅಂತೇಳಿ ಕರಿತೀವಿ, ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡು ಅಂತೇಳಿ ಕರಿತೀವಿ. ಹಾಗಾದರೆ ಮತ್ತೆ ಮುಂದಿನ ಒಂದು ಮಾಹಿತಿಯನ್ನು ನೋಡೋಣ. ನಿತ್ಯ ಹರಿದ್ವರ್ಣದ ಕಾಡುಗಳು ಅನೇಕವಾಗಿ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಅಂದರೆ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಪರ್ವತದ ತಗ್ಗಾದಂತಹ ಪ್ರದೇಶಗಳಲ್ಲಿ ಇವುಗಳನ್ನು ನಾವು ನೋಡ್ಬೋದು. ಹಾಗಾದರೆ ಫ್ರೆಂಡ್ಸ್, ಮುಂದಿನ ಒಂದು ಇದನ್ನು ನೋಡೋಣ. ಉಷ್ಣವಲಯದ ಮಾನ್ಸೂನ್ ಕಾಡುಗಳು,
ಉಷ್ಣವಲಯದ ಮಾನ್ಸೂನ್ ಕಾಡುಗಳು ಅಂತಂದರೆ ಯಾವ ರೀತಿ ಇರುತ್ತೆ ಅಂದರೆ 70 ಸೆಂಟಿಮೀಟರ್ನಿಂದ 200 ಸೆಂಟಿಮೀಟರ್ವರೆಗೆ ವಾರ್ಷಿಕ ಸರಾಸರಿ ಮಳೆ ಇಲ್ಲಿ ಬೀಳುತ್ತೆ. ಅಷ್ಟೇ ಅಲ್ಲ, ಉಷ್ಣವಲಯದ ಮಾನ್ಸೂನ್ ಕಾಡುಗಳು ಈ ಒಂದು ಪ್ರದೇಶಗಳಲ್ಲಿ ಮೀನ್ಸ್ 70 ಸೆಂಟಿಮೀಟ್ರಿಗಿಂತ 200 ಸೆಂಟಿಮೀಟ್ರ್ ವಾರ್ಷಿಕ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಈ ಕಾಡುಗಳಲ್ಲಿ ಮರಗಳು ಬೇಸಿಗೆಯ ಪ್ರಾರಂಭ ಹಾಗೂ ವಸಂತ ಕಾಲದಲ್ಲಿ 6 ರಿಂದ 8 ವಾರಗಳ ನಡುವೆ ನೀರಿನ ಕೊರತೆಯಿಂದಾಗಿ ಎಲೆಗಳು ಏನಾಗ್ತವೆ, ಉದುರು ಹೋಗ್ತವೆ. ಹಾಗಾಗಿ ಎಲೆಗಳು ಉದುರತಕ್ಕಂತಹ ಕಾಡುಗಳು ಅಂತಲೂ ಕರೀತಾರೆ. ಆದ್ದರಿಂದ ಇವುಗಳನ್ನು ಎಲೆ ಉದುರುವ ಕಾಡುಗಳು ಅಂತೇಳಿ ಕರೆಯಲಾಗುತ್ತೆ. ಹಾಗೆಲ್ಲ ಉಷ್ಣವಲಯದ ಮಾನ್ಸೂನ್ ಕಾಡುಗಳು ವಾಣಿಜ್ಯದ ದೃಷ್ಟಿಯಿಂದ ನೋಡೋದಾದರೆ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾವೆ ಅಂತ ಹೇಳ್ಬೋದು. ಯಾಕೆಂತಂದರೆ ಇಲ್ಲಿ ಸಾಕಷ್ಟು ಬೆಳೆ ಬಾಳ್ತಕ್ಕಂತಹ ಮರಗಳನ್ನು, ಅರಣ್ಯಗಳನ್ನು, ಇಲ್ಲಿ ಉತ್ಪನ್ನಗಳನ್ನು ನಮಗೆ ನಾವು ಕಾಣ್ಬೋದು. ಈ ಅರಣ್ಯ ಉತ್ಪನ್ನಗಳನ್ನು ನಮಗೆ ಈ ಕಾಡುಗಳು ನಮಗೆ ನೀಡ್ತಾ ಇದ್ದಾವೆ. ಈ ಕಾಡುಗಳಲ್ಲಿ ಮುಖ್ಯವಾಗಿ ನಾವು ನೋಡ್ತಕ್ಕಂಥ ಮರಗಳು ಯಾವ್ಯಾವಪ್ಪ ಅಂತಂದರೆ ತೇಗ, ಸಾಲ್, ಸೀಸಮ್, ಗಂಧ, ವ್ಯಾಟಲ್ ಮತ್ತು ಬೇವಿನ ಮರಗಳು ಇಲ್ಲಿ ಮುಖ್ಯವಾಗಿ ಬೆಳೀತಕ್ಕಂಥ ಮರಗಳಾಗಿದ್ದಾವೆ. ಈ ಮರಗಳು ವಾಣಿಜ್ಯ ದೃಷ್ಟಿಯಿಂದ ನೋಡಿದಾಗ ತುಂಬ ಲಾಭದಾಯಕವಾದಂತಹ ಮರಗಳು ಅಂತಲೇ ಕರೆಸ್ಕೊಂಡಿದ್ದಾವೆ. ಹಾಗಾದರೆ ಮತ್ತೆ ಮುಂದೆ ನೋಡೋಣ. ಉಷ್ಣವಲಯದ ಮಾನ್ಸೂನ್ ಕಾಡುಗಳು ವಾಣಿಜ್ಯದಿಂದಾಗಿ ಅತ್ಯಧಿಕವಾಗಿ ಕಟಾಯಿಸಲಾಗ್ತವೆ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಈಗ ಯಾವುದೋ ಒಂದು ಮರ ನಮಗೆ ಲಾಭದಾಯಕವಾಗಿದೆ ಅಂತಂದರೆ ನಾವು ಪದೇ ಪದೇ ಅದನ್ನು ಕಡಿಯೋದಕ್ಕೆ ಶುರು ಮಾಡ್ತೀವಿ. ಹಾಗೆಯೇ ಇಡೀ ಕಾಡಿ ಕಾಡೆ ನಮಗೆ ಏನಾಗ್ತಾ ಇದೆ ಅಂತಂದರೆ ಭಾಳ ಹೆಲ್ಪ್ಫುಲ್, ಲಾಭದಾಯಕ ಇದೆ ಅಂದ ತಕ್ಷಣ ಅಲ್ಲಿ ವಾಣಿಜ್ಯ ದೃಷ್ಟಿಯಿಂದ ಏನಾಗುತ್ತೆ, ಹೆಚ್ಚು ಹೆಚ್ಚು ಅದನ್ನು ಕಡಿಬೇಕಾಗುತ್ತೆ. ಈ ಮಾದರಿಯ ಕಾಡುಗಳು ಅತಿಯಾಗಿ ಮರಗಳನ್ನು ಕಟಾವು ಮಾಡುವುದು, ಮಿತಿಮೀರಿ ಮೇಯಿಸುವುದು, ಕಾಡ್ಗಿಚ್ಚು ಮುಂತಾದ ಜೈವಿಕ ಅಂಶಗಳಿಂದ ಹೆಚ್ಚು ಬಾಧಿಸಲ್ಪಡುತ್ತೆ. ಇಂತಹ ಅನಾವಶ್ಯಕ ಕಾರಣಗಳಿಂದ ಏನಾಗ್ತಾ ಇದೆ, ಈ ಒಂದು ಅರಣ್ಯ ಸಂಪತ್ತು ನಾಶ ಆಗ್ತಾ ಇದೆ. ಹಾಗೆಯೇ ಫ್ರೆಂಡ್ಸ್, ಮತ್ತೆ ನೋಡೋದಾದರೆ ತೇವಾಂಶ ಭರಿತ ಮಾನ್ಸೂನ್ ಕಾಡುಗಳನ್ನು ಈಶಾನ್ಯ ರಾಜ್ಯಗಳಲ್ಲಿಯೂ, ಹಿಮಾಲಯ ತಪ್ಪಲಿನಲ್ಲಿಯೂ, ಜಾರ್ಖಂಡ್, ಒಡಿಸ್ಸಾದ ಪಶ್ಚಿಮ ಭಾಗ, ಛತ್ತೀಸ್ಗಢ ಮತ್ತು ಪಶ್ಚಿಮ ಘಟ್ಟಗಳ ಪೂರ್ವ ಇಳಿಜಾರಿನಲ್ಲೂ ನಾವು ಇದನ್ನು ಕಾಣ್ಬೋದು. ಇಲ್ಲಿ ತೇವಾಂಶ ಭರಿತ ಮಾನ್ಸೂನ್ ಕಾಡುಗಳು ಈಶಾನ್ಯ ರಾಜ್ಯಗಳಲ್ಲಿ, ಈ ತೋರಿಸಿರ್ತಕ್ಕಂಥ ಹಲವು ಪ್ರದೇಶಗಳಲ್ಲಿ ನಾವು ನೋಡ್ಬೋದು. ಅದೇ ಥರನೇ ಶುಷ್ಕ ಮಾನ್ಸೂನ್ ಮಾರುತ ಕಾಡುಗಳನ್ನು ನಾವು ಪರ್ಯಾಯ ದ್ವೀಪ ಪೀಠ ಭೂಮಿಯಲ್ಲಿಯೂ ಮತ್ತು ಬಿಹಾರ್, ಉತ್ತರ ಪ್ರದೇಶಗಳ ಮೈದಾನದಲ್ಲಿಯೂ ನಾವು ಕಾಣ್ಬೋದು. ತೇವಾಂಶ ಭರಿತ ಬೇರೆ ಮತ್ತು ಶುಷ್ಕ ಮಾನ್ಸೂನ್ ಕಾಡುಗಳು ಅಲ್ವಾ. ಇಷ್ಟೆಲ್ಲ ಆದ ನಂತರ ನಾವು ಬರೋಣ ಮುಳ್ಳು ಗಿಡಗಳು ಮತ್ತು ಪೊದರು ಸಸ್ಯವರ್ಗ. ಇದು ಯಾವ ರೀತಿಯಾದಂಥ ರಚನೆ ಹೊಂದಿದ್ದಾವೆ ಅಂತ ನೋಡೋಣ. ಈ ಮಾದರಿಯ ಸಸ್ಯವರ್ಗ ವಾರ್ಷಿಕ ಸರಾಸರಿ ಏನಾಗುತ್ತೆ ಅಂತಂದರೆ 75 ಸೆಂಟಿಮೀಟ್ರಿಗಿಂತಲೂ ಕಡಿಮೆ ಮಳೆ ಬೀಳ್ತಕ್ಕಂತಹ ಮತ್ತು ಅಧಿಕವಾದ ಒಣ ಪ್ರದೇಶಗಳಲ್ಲಿ ಪ್ರಮುಖವಾಗಿ ಕಂಡುಬರ್ತಕ್ಕಂತಹ ಒಂದು ಕಾಡುಗಳು ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ಕಾಡುಗಳಲ್ಲಿ ಮರಗಳು ಅಲ್ಲಲ್ಲಿ ಕಂಡುಬರುತ್ತೆ. ಮರಗಳು ಅಂದರೆ ದಟ್ಟವಾದಂಥ ಕಾಡುಗಳನ್ನು ಇಲ್ಲಿ ನಾವು ವೀಕ್ಷಣೆ ಮಾಡೋದಕ್ಕಾಗಲ್ಲ, ಅಲ್ಲಲ್ಲಿ ಇರ್ತಕ್ಕಂಥ ಮರಗಳನ್ನು ನಾವು ಕಾಣ್ಬೋದು. ಈ ಕಾಡುಗಳಲ್ಲಿ ಮರಗಳು ಭೂಮಿಯ ಅತೀ ಆಳದಲ್ಲಿರುವ ನೀರನ್ನು ಹೀರಲು ನೀಳವಾದಂತಹ ಬೇರುಗಳನ್ನು ಹೊಂದಿರುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ನೀರು ಆವಿಯಾಗುವುದನ್ನು ಕಡಿಮೆ ಮಾಡಲು ಚದುರಿದ ಚಿಕ್ಕ ಎಲೆಗಳನ್ನು ಕೂಡ ಈ ಮರಗಳು ಹೊಂದಿದ್ದಾವೆ. ಇಲ್ಲಿನ ಈ ಮರಗಳ ಒಂದು ಗುಣಲಕ್ಷಣಗಳು ನಾನು ಹೇಳ್ತಾ ಇರೋದು, ಸರಿ ನೆನ್ಪಿಟ್ಕೊಳ್ಳಿ, ಭಾಳ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಯೂಸ್ ಆಗುತ್ತೆ ಫ್ರೆಂಡ್ಸ್. ಅದೇ ಥರನೇ ಇವು ಮುಳ್ಳು ಮತ್ತು ದಟ್ಟವಾದ ಪಟ್ಟೆಗಳನ್ನು ಹೊಂದಿರುತ್ತೆ. ಸೊ ಹಾಗಾಗಿ ಇವುಗಳಿನ ಮುಳ್ಳು ಪೊದರುಗಳು ಕಾಡುಗಳು ಅಂತೇಳಿ ಕರಿತಾ ಇದ್ದೀವಿ. ಇಲ್ಲಿ ಕಂಡುಬರ್ತಕ್ಕಂಥ ಮರಗಳು ಯಾವ್ಯಾವಪ್ಪ ಅಂದರೆ ಅಕೇಶಿಯಾ, ತಾಳೆ ಮತ್ತು ಪಾಪಸ್ ಕಳ್ಳಿಗಳು, ಇಂತಹ ಮರಗಳನ್ನು ನಾವಿಲ್ಲಿ ನೋಡ್ಬೋದು. ಅಕೇಶಿಯಾ ಮರ ಅಂತೇಳಿ ನಾವು ಕೇಳಿದ್ದೀವಿ, ನಾವು ಚಿಕ್ಕವರಿದ್ದ ಪಾಠ ಇತ್ತು ಕೂಡ. ಅಕೇಶಿಯಾ ಮರಗಳು ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಂಡಂಥವು. ಹಾಗೆಯೇ ತಾಳೆನೂ ಕೂಡ ಅಷ್ಟೇ, ಪಾಪಸ್ ಕಳ್ಳಿಗಳು ಇವು ಮುಳ್ಳು ಭರಿತವಾದಂಥ ಎಲೆಗಳನ್ನು ಹೊಂದಿರ್ತವೆ. ಆಮೇಲೆ ಕಾಂಡಗಳು ಹಾಗೆ ಇರುತ್ತೆ. ಇನ್ನಿತರ ಮುಖ್ಯವಾದ ಮರಗಳನ್ನು ನಾವು ಕಾಣೋದಾದರೆ ಕೈರ್, ಬಬುಲ್, ಪಾಲಾಸ್, ಘಗ್ರಿ ಮತ್ತು ಕಜೀರಿ, ಇಂತಹ ಮರಗಳನ್ನು ನಾವಿಲ್ಲಿ ನೋಡ್ಬೋದು. ಇಂತಹ ಸಸ್ಯವರ್ಗಗಳು ಮುಖ್ಯವಾಗಿ ಎಲ್ಲೆಲ್ಲಿ ಕಂಡುಬರುತ್ತೆ ಅಂದರೆ ನಮ್ಮ ದೇಶದ ವಾಯುವ್ಯ ಭಾಗ,
ಗುಜರಾತಿನ ಅರೆಶುಷ್ಕ ಪ್ರದೇಶದಲ್ಲಿ, ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಪಂಜಾಬಿನ ನೈಋತ್ಯ ಭಾಗದಲ್ಲಿ ಮತ್ತು ಪಶ್ಚಿಮ ಹರಿಯಾಣಗಳಲ್ಲಿ ಈ ತರವಾದಂತಹ ಒಂದು ಅರಣ್ಯವನ್ನು ನಾವು ಕಾಣ್ಬೋದು. ಇಂತಹ ಒಂದು ಕಾಡುಗಳು ಪಶ್ಚಿಮ ಘಟ್ಟಗಳ ಮಳೆ ನೀರಿನ ನೆರಳಿನ ಪ್ರದೇಶವಾದಂತಹ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲೂ ಕೂಡ ಇಂತಹ ಅರಣ್ಯಗಳನ್ನು ನಾವು ವೀಕ್ಷಣೆ ಮಾಡ್ಬೋದಾಗಿದೆ. ಹಾಗಾದರೆ ಫ್ರೆಂಡ್ಸ್, ಮುಂದಿನ ಒಂದು ಸಸ್ಯವರ್ಗದ ಕಡೆ ನಾವು ಹೋಗೋಣ. ಮರುಭೂಮಿ ಸಸ್ಯವರ್ಗ, ನಿಮಗೆ ಗೊತ್ತಾಗುತ್ತೆ ಮರುಭೂಮಿ ಸಸ್ಯವರ್ಗ ಅಂದರೆ ಯಾವ ರೀತಿ ಇರುತ್ತಂತ ಕಲ್ಪನೆ ಮಾಡ್ಕೊಳ್ಬೋದು ನಾವು ಭಾಳ ಈಸಿಯಾಗಿ. ಮರುಭೂಮಿ, ಸುತ್ತಲೂ ಮರುಳಿನಿಂದ ಆವೃತವಾದಂತಹ ಒಂದು ಸಸ್ಯವರ್ಗ. ನೋಡೋಣ ಇಲ್ಲಿ ಎಷ್ಟು ಮಳೆ ಬೀಳುತ್ತೆ ಅಂದರೆ, ವಾರ್ಷಿಕ ಸರಾಸರಿ ಕೇವಲ 25 ಸೆಂಟಿಮೀಟ್ರ್ಗಿಂತಲೂ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ಇಂತಹ ಒಂದು ಸಸ್ಯವರ್ಗವನ್ನು ನಾವು ಕಾಣ್ಬೋದು. ಇಲ್ಲಿ ನಾನು ಚಿತ್ರವನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಏನಿದೆ ಅಂತಂದರೆ, ಸುತ್ತಲೂ ಕೂಡ ಮರಳಿನಿಂದ ಆವೃತವಾದಂಥ ಪ್ರದೇಶ ಇದೆ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ಇದನ್ನು ಮರುಭೂಮಿ ಸಸ್ಯವರ್ಗ ಅಂತೇಳಿ ನಾವು ಕರಿತೀವಿ. ನೋಡಿ ಫ್ರೆಂಡ್ಸ್, ಹಾಗೆಯೇ ಮತ್ತೊಂದು ನಾವು ಹೇಳೋದಾದರೆ, ಇಲ್ಲಿ ಇಲ್ಲಿ ಒಂದು ಇದನ್ನು ಕೊಟ್ಟಿದ್ದಾರೆ, ಮ್ಯಾಪನ್ನು ಕೊಟ್ಟಿದ್ದಾರೆ, ನೋಡ್ಬೋದು ಭಾರತದ ಸ್ವಾಭಾವಿಕ ಸಸ್ಯವರ್ಗ ಹೇಗೇಗಿದೆ, ಎಲ್ಲೆಲ್ಲಿದೆ ಅಂತೇಳಿ. ಮೊದಲನೇದಾಗಿ ನಾನು ಹೇಳ್ತೀನಿ, ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು ಎಲ್ಲೆಲ್ಲಿ ಕಂಡುಬರುತ್ತೆ ಅಂದರೆ, ಎಲ್ಲಿ ಇಲ್ಲಿ ಗ್ರೀನ್ ಕಲರಿಂದ ಇದು ಮಾಡಿದಾರಲ್ಲ, ಇದು ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು ಇಲ್ಲಿ ಇಷ್ಟು ಪಶ್ಚಿಮ ಘಟ್ಟಗಳಲ್ಲಿ ಮತ್ತು ಸ್ವಲ್ಪ ಪೂರ್ವ ಘಟ್ಟಗಳಲ್ಲಿ ಮತ್ತು ಈ ಭಾಗದಲ್ಲಿ ನಾವೇನು ಮಾಡ್ಬೋದು, ನಿತ್ಯ ಹರಿದ್ವರ್ಣಗಳ ಕಾಡುಗಳನ್ನು ವೀಕ್ಷಣೆ ಮಾಡ್ಬೋದು. ಅದೇ ರೀತಿಯಾಗಿ ಉಷ್ಣವಲಯದ ಮಾನ್ಸೂನ್ ಕಾಡುಗಳನ್ನು ಈ ಪಿಂಕ್ ಕಲರ್ನಲ್ಲಿ, ಗ್ರೇ ಕಲರ್ನಲ್ಲಿ ಮಾಡಿದಾರಲ್ಲ, ಸೊ ಅದನ್ನು ನೀವು ವೀಕ್ಷಣೆ ಮಾಡ್ಬೋದು. ನೋಡಿ ಇಲ್ಲಿ ಉಷ್ಣವಲಯದ ಮಾನ್ಸೂನ್ ಕಾಡುಗಳು, ಉಷ್ಣವಲಯದ ಮಾನ್ಸೂನ್ ಕಾಡುಗಳು ಹೆಚ್ಚು ತುಂಬಿಕೊಂಡಿದ್ದಾವೆ ಅಂತಲೇ ಹೇಳ್ಬೋದು ಅಲ್ವಾ. ಉತ್ತರ ಭಾರತದಲ್ಲೂ, ಮಧ್ಯ ಭಾಗದಲ್ಲೂ ಕೂಡ, ಆಮೇಲೆ ದಕ್ಷಿಣ ಭಾರತದಲ್ಲೂ ಯಥೇಚ್ಛವಾಗಿ. ಆನಂತರ ಕಂಡು ಬರ್ತಕ್ಕಂಥದ್ದು ಮುಳ್ಳು ಗಿಡಗಳು ಮತ್ತು ಪೊದೆ ಸಸ್ಯವರ್ಗ. ಇಲ್ಲಿ ಏನು ಹಳದಿ ಕಲರ್ನಿಂದ ನಾವು ನೋಡ್ಬೋದಲ್ಲ, ಇಷ್ಟು ಭಾಗ, ಇಲ್ಲಿಷ್ಟು ಭಾಗ ಇದು ದಕ್ಷಿಣ ಭಾರತದಲ್ಲಿ ಮತ್ತು ಮಧ್ಯ ಭಾರತದಲ್ಲಿ, ಇದು ಉತ್ತರ ಭಾರತದಲ್ಲಿ ಕೂಡ ಇಷ್ಟು ಭಾಗ ಅಂದರೆ ಗುಜರಾತ್, ಮಧ್ಯಪ್ರದೇಶ ಈ ಭಾಗಗಳಲ್ಲೂ ಕೂಡ ನಾವು ಮುಳ್ಳಿನ ಪೊದೆಗಳು ಮತ್ತು ಸಸ್ಯವರ್ಗಗಳನ್ನು ನಾವು ಕಾಣ್ಬೋದು. ಅದೇ ರೀತಿಯಾಗಿ ಮುಂಬರ್ತಕ್ಕಂಥದ್ದು ಮ್ಯಾಂಗ್ರೋವ್ ಕಾಡುಗಳು. ಮ್ಯಾಂಗ್ರೋವ್ ಕಾಡುಗಳು ಎಲ್ಲಿ ಕಂಡುಬರುತ್ತೆ ಅಂದರೆ ತುಂಬ ಕಡಿಮೆ, ವಿರಳವಾದಂಥ ಮ್ಯಾಂಗ್ರೋವ್ ಕಾಡುಗಳು ಇಲ್ಲಿ ಒಂದು ಹತ್ರ ಕಂಡುಬರುತ್ತೆ, ಇಲ್ಲಿ ನೆಕ್ಸ್ಟ್ ಇಲ್ಲಿ ಒಂದು ಹತ್ರ ಕಂಡುಬರುತ್ತೆ ಅಲ್ವಾ. ಇದು ಮ್ಯಾಂಗ್ರೋವ್ ಕಾಡುಗಳನ್ನು ಶೋಪ್ ಮಾಡ್ತಕ್ಕಂಥ ಒಂದು ಚಿತ್ರ. ಪರ್ವತ ಸಸ್ಯವರ್ಗಗಳು ಎಲ್ಲಿ ಕಂಡುಬರುತ್ತೆ ಅಂದರೆ ಪರ್ವತ ಪ್ರದೇಶಗಳಲ್ಲಿ, ನೀವು ನೋಡ್ಬೋದು ಜಮ್ಮು ಮತ್ತು ಕಾಶ್ಮೀರ, ಇದು ಸುತ್ತಲೂ ಏನಾಗಿದೆ ಅಂದರೆ ಪರ್ವತ ಪ್ರದೇಶಗಳು ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಏನಾಗುತ್ತೆ ಪರ್ವತ ಸಸ್ಯವರ್ಗಗಳನ್ನು ನಾವು ಕಾಣ್ಬೋದು. ಇಲ್ಲಿ ಯಾವ ರೀತಿಯಾಗಿ ಇದು ಆಗುತ್ತೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಎಸ್, ಓಕೆ, ನೋಡೋಣ ಹಾಗಾದರೆ. ಮತ್ತೆ ಈಗ ನಮ್ಮ ಮುಂದುವರೆದ ಭಾಗವನ್ನು ಹೇಳ್ತಾ ಇದ್ದೀನಿ. ನೋಡೋಣ ಇಲ್ಲಿ ಮರುಭೂಮಿ ಸಸ್ಯವರ್ಗದ ಮುಂದುವರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಬೂಲ್ ಮರದ ಅಂಟು ಮತ್ತು ಇತರ ಅದರ ಪಟ್ಟೆಗಳನ್ನು, ಚರ್ಮವನ್ನು ಹದಗೊಳಿಸಲು ಬಳಸ್ತಾರೆ. ಇಂತಹ ಸಸ್ಯವರ್ಗವು ರಾಜಸ್ಥಾನ, ಗುಜರಾತಿನ ಕಚ್ ಮತ್ತು ಸೌರಾಷ್ಟ್ರ, ಪಂಜಾಬಿನ ನೈಋತ್ಯ ಭಾಗ ಮತ್ತು ದಕ್ಕನ್ ಪೀಠ ಭೂಮಿಯಲ್ಲಿ ಈ ಒಂದು ಮರುಭೂಮಿ ಸಸ್ಯವರ್ಗ ನಮಗೆ ಕಂಡುಬರುತ್ತೆ. ಹಾಗೆಯೇ ಮ್ಯಾಂಗ್ರೋವ್ ಕಾಡುಗಳು ಅಂತ ಹೇಳ್ತಾ ಇದ್ದೀವಿ. ಐದನೇದಾಗಿ ಮ್ಯಾಂಗ್ರೋವ್ ಕಾಡುಗಳು ಎಲ್ಲಿ ಕಂಡುಬರುತ್ತೆ, ನಾನು ತೋರಿಸ್ದಲ್ಲ ನಿಮಗೆ, ಮ್ಯಾಂಗ್ರೋವ್ ತುಂಬ ವಿರಳವಾಗಿದ್ದಾವೆ. ಮ್ಯಾಂಗ್ರೋವ್ ಕಾಡುಗಳು ಸಮುದ್ರದ ಉಬ್ಬರವಿಳಿತಗಳ ಪ್ರದೇಶದಲ್ಲಿ ಅಂದರೆ ನದಿ ಮುಖಜ ಭೂಮಿಗಳು ಮತ್ತು ನದಿಗಳ ಅಳಿವೆಗಳ ಪ್ರದೇಶಗಳಲ್ಲಿ ಇವುಗಳು ಕಂಡುಬರೋದನ್ನು ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇವುಗಳಲ್ಲಿ ಕೆಲವು ಕಾಡುಗಳು ಬಹಳ ದಟ್ಟವಾಗಿಯೂ ಮತ್ತು ಅಭೇದ್ಯವಾಗಿಯೂ ಇರ್ತವೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ಮರಗಳ ಅಡಿಭಾಗಗಳನ್ನು ಉಬ್ಬರ ಅಲೆಗಳು ಸಮಯದಲ್ಲಿ ನೀರಿನ ತಳಭಾಗದಲ್ಲಿ ಕಂಡುಬರ್ತಕ್ಕಂತಹ ಅಸಂಖ್ಯಾತ ಬೇರುಗಳು ಇಲ್ಲಿ ತಡೆದುಕೊಳ್ಳುತ್ತವೆ. ಹಾಗಾದರೆ ಇದು ಒಂದು ನೋಡೋಣ, ಇಲ್ಲಿ ಈ ರೀತಿಯಾದಂಥ ಮ್ಯಾಂಗ್ರೋವ್ ಕಾಡುಗಳನ್ನು ನಾವು ವೀಕ್ಷಣೆ ಮಾಡ್ಬೋದು. ನೋಡಿರಿ, ದಟ್ಟವಾದಂಥ ನದಿ ಮುಖಜ ಭೂಮಿಯಲ್ಲಿ ದಟ್ಟವಾದಂಥ ಒಂದು ಅರಣ್ಯ ಇರೋದನ್ನು ನಾವು ಕಾಣ್ತಾ ಇದ್ದೀವಿ ಅಲ್ವಾ. ಸೊ ಈ ರೀತಿಯಾಗಿ ಒತ್ತೊಟ್ಟಾಗಿ ಇರ್ತಕ್ಕಂಥ ಮರಗಳನ್ನು ನಾವು ಕಾಣ್ಬೋದು. ಇದು ಮ್ಯಾಂಗ್ರೋವ್ ಕಾಡುಗಳ ರಚನೆ ಅಂತ ಹೇಳ್ಬೋದು. ಇದು ಆಗೋದೆಲ್ಲಿ ಅಂದರೆ ಸಮುದ್ರಗಳ ಒಂದು ಇದರಲ್ಲಿ, ದಡದಲ್ಲಾಗಿರ್ಬೋದು, ಆಮೇಲೆ
ಇನ್ನೇನಂತೀವಿ, ನದಿಗಳ ಒಂದು ಮುಖಜ ಭೂಮಿಯಲ್ಲಿ ಆಗಿರ್ಬೋದು ಈ ಮ್ಯಾಂಗ್ರೋವ್ ಕಾಡುಗಳನ್ನು ನಾವು ವೀಕ್ಷಣೆ ಮಾಡ್ಬೋದು. ಆಮೇಲೆ ಬೇರುಗಳನ್ನು, ಈ ಬೇರುಗಳನ್ನು ಕಡಿಮೆ ಅಲೆಗಳ ಸಮಯದಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಈ ಬಗೆಯ ಕಾಡುಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ಗಂಗಾ, ಮಹಾನದಿ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ಈ ನದಿಗಳ ಮುಖಜ ಭೂಮಿಗಳಲ್ಲೂ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ತೀರ ಪ್ರದೇಶಗಳಲ್ಲೂ ಕೂಡ ನಾವು ಅತೀ ಅಧಿಕವಾಗಿ ಕಂಡು ಬರ್ತಕ್ಕಂಥದ್ದನ್ನು ನೋಡ್ಬೋದು. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ನದಿ ಮುಖಜ ಭೂಮಿಗಳಲ್ಲಿ ಮತ್ತು ಸಮುದ್ರದ ಭಾಗಗಳಲ್ಲಿ ತೀರ ಪ್ರದೇಶಗಳಲ್ಲಿ ನಾವು ಈ ಥರ ಒಂದು ಸುಂದರ್ಬನ್ಸ್ ಅಂತಕ್ಕಂಥ ಒಂದು ಕಾಡುಗಳ ರಚನೆಯನ್ನು ನಾವು ವೀಕ್ಷಣೆ ಮಾಡ್ಬೋದು. ಅಷ್ಟೇ ಅಲ್ಲ ಫ್ರೆಂಡ್ಸ್, ಪಶ್ಚಿಮ ಕರಾವಳಿಯ ಕೆಲವು ಭಾಗಗಳಲ್ಲೂ ಕೂಡ ಈ ಬಗೆಯ ಕಾಡುಗಳನ್ನು ನಾವು ಕಾಣ್ಬೋದು. ಪಶ್ಚಿಮ ಬಂಗಾಳದಲ್ಲಿ ಈ ಕಾಡುಗಳನ್ನು ಸುಂದರ್ಬನ್ಸ್ ಅಂತೇಳಿ ಕರೀತಾರೆ. ಇವು ಅನಾದಿ ಕಾಲದಿಂದಲೂ ಸುಂದರ್ಬನ್ಸ್ ಅಂತಲೇ ನಾವು ಓದ್ಕೊಂಡು ಬಂದಿರೋದಲ್ವಾ. ಇವನ್ನ ಮ್ಯಾಂಗ್ರೋವ್ ಕಾಡುಗಳಂತಲೂ ಕೂಡ ಕರೀತಾರೆ. ಈ ಕಾಡುಗಳ ಮರಗಳು ತುಂಬ ಕಠಿಣವಾಗಿರ್ತವೆ, ಆಮೇಲೆ ಗಟ್ಟಿಯಾಗಿ ಕೂಡ ಇರ್ತವೆ ಮತ್ತು ದೀರ್ಘ ಕಾಲ ಬಾಳಿಕೆ ಬರ್ತಕ್ಕಂತಹ ಈ ಒಂದು ಕಾಡುಗಳು ಅಂತ ಹೇಳ್ಬೋದು. ಇವುಗಳನ್ನು ಏನೇನಕ್ಕೆ ಬಳಸ್ತಾರೆ ಅಂದರೆ ಹಡಗುಗಳನ್ನು ನಿರ್ಮಾಣ ಮಾಡೋದಕ್ಕೆ ಈ ಮ್ಯಾಂಗ್ರೋವ್ ಕಾಡುಗಳ ಸುಂದರ್ಬನ್ ಮರಗಳನ್ನು ಬಳಸ್ತಾರೆ. ಆಮೇಲೆ ಈ ಕಾಡುಗಳು ಅತ್ಯಮೂಲ್ಯವಾದಂತಹ ಇಂಧನಕ್ಕೆ ಆಧಾರವಾಗಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಫ್ರೆಂಡ್ಸ್, ಮುಂದೆ ಆರನೇದು ನಾವು ನೋಡೋದಾದರೆ ಪರ್ವತ ಸಸ್ಯವರ್ಗ ಅಂತೇಳಿ ಹೇಳಿದೆ. ಇದು ಜಮ್ಮು ಮತ್ತು ಕಾಶ್ಮೀರ ಆ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು, ಅಂದರೆ ಮೇಲೆ ಪರ್ವತ ಶ್ರೇಣಿಗಳಲ್ಲಿ. ಈ ಪರ್ವತ ಸಸ್ಯವರ್ಗದಲ್ಲಿ ಕಂಡು ಬರುವಂತಹ ಸ್ವಾಭಾವಿಕ ಸಸ್ಯವರ್ಗವು ಸಮುದ್ರ ಮಟ್ಟದಿಂದ ಎತ್ತರಕ್ಕೆ ಹೋದಂತೆಲ್ಲ ಕಡಿಮೆಯಾಗುವ ಉಷ್ಣಾಂಶದಿಂದ ಬೆಳೀತಕ್ಕಂತಹ ಸಸ್ಯವರ್ಗವಾಗಿವೆ. ಈ ಬಗೆಯ ಕಾಡುಗಳನ್ನು ಎರಡು ದೊಡ್ಡ ವಿಭಾಗಗಳನ್ನಾಗಿ ನಾವು ವಿಂಗಡಿಸ್ಬೋದು. ಹಾಗಾದರೆ ಅವು ಯಾವ್ಯಾವಪ್ಪ ಅಂತಂದರೆ ಹಿಮಾಲಯದ ಸಸ್ಯವರ್ಗ, ಮತ್ತೊಂದು ಪರ್ಯಾಯ ದ್ವೀಪ ಪೀಠಭೂಮಿ ಮತ್ತು ಅದರಲ್ಲಿರ್ತಕ್ಕಂಥ ಪರ್ವತ ಶ್ರೇಣಿಗಳ ಸಸ್ಯವರ್ಗ. ಹಾಗಾದರೆ ಮೊದಲನೇದಾಗಿ ಹಿಮಾಲಯದ ಸಸ್ಯವರ್ಗ ಅಂದರೆ ಹೇಗಿರುತ್ತೆ ನೋಡಿ ಫ್ರೆಂಡ್ಸ್, ಭಾಳ ಮುಖ್ಯವಾದಂಥ ವಿಡಿಯೋ, ನೀವು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೂ ಲಾಭ ಇಲ್ಲ, ನನಗೂ ಲಾಭ ಇಲ್ಲ. ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ 1000 ಮೀಟರ್ ಎತ್ತರದಿಂದ 2000 ಮೀಟರ್ ಎತ್ತರದವರೆಗೂ ಕೂಡ ಕಂಡುಬರುತ್ತೆ. ಇಲ್ಲಿ ಯಾವ್ಯಾವ ಮರಗಳನ್ನು ನಾವು ಕಾಣ್ಬೋದು ಅಂದರೆ ಓಕ್, ಚೆಸ್ನಟ್, ಇನ್ನೂ ಮುಂತಾದಂತಹ ಸದಾ ಹಸಿರಿನಿಂದ ಕೂಡಿರ್ತಕ್ಕಂಥ ಅಗಲವಾದ ಎಲೆಗಳಿಂದ ಕೂಡಿದ ಸಸ್ಯವರ್ಗಗಳನ್ನು ನಾವಿಲ್ಲಿ ಕಾಣ್ಬೋದು. ಅಷ್ಟೇ ಅಲ್ಲ, 1500 ಮೀಟರ್ನಿಂದ 3000 ಮೀಟರ್ ಎತ್ತರದವರೆಗಿನ ಪೈನ್, ದೇವದಾರ್, ಸಿಲ್ಫೋರ್ ಮರಗಳನ್ನು, ಹಾಗೆಯೇ ಸ್ಟ್ರೂಸ್, ಸಿಡಾರ್ ಮುಂತಾದ ಸೂಜಿ ಮೊನೆ ಎಲೆಗಳು ಕಂಡುಬರುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಇಲ್ಲಿ ನೋಡ್ರಿ, ನಾವು ಹಿಮಾಲಯ ಪರ್ವತದ ಎತ್ತರವಾದಂಥ ಒಂದು ಶಿಖರಗಳ ಮರಗಳನ್ನು ನಾವು ಕಾಣ್ತಾ ಇದ್ದೀವಿ. ಇದು ಕಾಡು, ಹಿಮಾಲಯದ ಸಸ್ಯವರ್ಗ ಅಂತಲೇ ಹೇಳ್ತದೆ. ಹಿಮಾಲಯ ಅಂದ ತಕ್ಷಣ ಕಣ್ಣಿಗೆ ಬರುತ್ತೆ ತುಂಬ ಮಂಜಿನಿಂದ ಆವೃತವಾದಂಥ ಪರ್ವತ ಶ್ರೇಣಿಗಳನ್ನು ನಾವು ಕಾಣ್ಬೋದು. ಅಲ್ಲಿ ಕಂಡು ಬರ್ತಕ್ಕಂಥದ್ದು ಈ ರೀತಿಯಾದಂಥ ಕಾಡುಗಳು, ಈ ರೀತಿಯಾದಂಥ ಸಸ್ಯವರ್ಗ ನೋಡಿದ್ರೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ನಾನು ಬರ್ತೀನಿ ಮುಂದಿನ ಒಂದು ಪಾಯಿಂಟ್ ಕಡೆಗೆ. ಸೂಜಿ ಮನೆಯ ಎಲೆಯ ಕಾಡುಗಳು ಹಿಮಾಲಯ ಪರ್ವತದ ದಕ್ಷಿಣ ಇಳಿಜಾರುಗಳು ಮತ್ತು ಈಶಾನ್ಯ ಭಾರತದ ಮುಂತಾದ ಭಾಗಗಳಲ್ಲಿ ನಾವಿದನ್ನು ಕಾಣ್ಬೋದು. 3600 ಮೀಟರ್ಗಿಂತ ಎತ್ತರದಲ್ಲಿ ಸೂಜಿ ಮೊನೆ ಎಲೆಯ ಕಾಡುಗಳು, ಅಲ್ಫೈನ್ ಸಸ್ಯಗಳಾದಂತಹ ಹುಲ್ಲು ಮತ್ತು ಕುರುಚಲು ಗಿಡಗಳು ಇಲ್ಲಿ ಕಂಡುಬರುತ್ತೆ. ಹಾಗೆಯೇ ಇಲ್ಲಿ ಸಿಲ್ವರ್ ಫರ್, ಜೂನಿಪರ್ಸ್ ಅಲ್ವಾ ಫ್ರೆಂಡ್ಸ್, ಸಿಲ್ವರ್ ಫರ್, ಜೂನಿಪರ್ಸ್, ಪೈನ್ ಬರ್ಚ್ ಮುಂತಾದಂಥ ಸಾಮಾನ್ಯ ಮರಗಳನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಎತ್ತರವಾಗಿ ಬೆಳೀತವೆ. ಅತ್ಯಂತ ಎತ್ತರವಾದಂಥ ಪ್ರದೇಶಗಳಲ್ಲಿ ಮೋಸಸ್ ಮತ್ತು ಲಿಚನ್ಸ್ ನಂತಹ ಸಸ್ಯವರ್ಗಗಳ ಪ್ರದೇಶವಾಗಿ ರಚನೆಯಾಗಿದ್ದಾವೆ ಅಂತ ಹೇಳ್ಬೋದು. ಹಾಗೆಯೇ ಪರ್ಯಾಯ ದ್ವೀಪ ಭಾರತದಲ್ಲಿ ಪರ್ವತ ಸಸ್ಯವರ್ಗಗಳು 3 ಬಗೆಗಳಾಗಿ ಕಂಡುಬರುತ್ತೆ. ಮತ್ತು ಕೂಡ ಈ ಒಂದು ಪರ್ವತ ಸಸ್ಯವರ್ಗಗಳು 3 ಬಗೆಗಳಾಗಿ ನಾವು ನೋಡ್ಬೋದು. ಪಶ್ಚಿಮ ಘಟ್ಟಗಳು ಬೇರೆ, ವಿಂಧ್ಯ ಪರ್ವತದ ಭಾಗ ಬೇರೆ, ನೀಲಗಿರಿ ಬೆಟ್ಟದ ಭಾಗ ಬೇರೆ. ಈ ನೀಲಗಿರಿ ಬೆಟ್ಟದಲ್ಲಿರ್ತಕ್ಕಂಥ ಉಷ್ಣವಲಯದ ಕಾಡುಗಳನ್ನು ಸೋಲಾಸ್ ಎಂಬ ಸ್ಥಳೀಯ ಹೆಸರಿನಿಂದ ಕರೆಯಲ್ಪಡುತ್ತಾರೆ. ಅಷ್ಟೇ ಅಲ್ಲ, ಈ ಬಗೆಯ ಕಾಡುಗಳು ಎಲ್ಲೆಲ್ಲಿ ಕಂಡು ಬರುತ್ತೆ ಅಂದರೆ ಸಾತ್ಪುರ ಮತ್ತು ಮೈಕೆಲ್ ಪರ್ವತ ಶ್ರೇಣಿಗಳಲ್ಲಿ ಇದು ಕಂಡುಬರುತ್ತೆ. ಇಲ್ಲಿ ಬೆಳೀತಕ್ಕಂಥ ಮುಖ್ಯವಾದ ಮರಗಳು ಅಂದರೆ ಮ್ಯಾಗ್ನೋಲಿಯಾ, ಲಾರಲ್, ಸಿಂಕೋನಾ ಮತ್ತು ವ್ಯಾಟ್ಲ್ಗಲ್ ಆಗಿವೆ ಅಂತಲೇ ಹೇಳ್ಬೋದು. ಆಮೇಲೆ ಮುಂಬರ್ತಕ್ಕಂಥದ್ದು ಹುಲ್ಲುಗಾವಲುಗಳು.
ಹುಲ್ಲುಗಾವಲುಗಳು ನೋಡೋಣ. ಭಾರತದಲ್ಲಿ ಬೆಳೀತಕ್ಕಂಥ ಹುಲ್ಲುಗಾವಲುಗಳನ್ನು ಸವನ್ನಾ ಅಥವಾ ಸ್ಟೆಪಿಸಿಸ್ ಅಂತೇಳಿ ಕರೀತಾರೆ. ಹುಲ್ಲುಗಾವಲುಗಳೊಂದಿಗೆ ಹೋಲಿಸೋದಕ್ಕೆ ಇದು ಸಾಧ್ಯವಿಲ್ಲ. ಹೀಗಿದ್ರೂ ಕೂಡ ಭಾರತ ಹುಲ್ಲುಗಾವಲುಗಳು ತೇವಾಂಶ ಇರ್ತಕ್ಕಂಥ ಮಣ್ಣಿರುವ ಭೂಭಾಗಗಳಲ್ಲಿಯೂ, ಉಪ್ಪಿನ ಭಾಗಗಳಲ್ಲಿಯೂ ಮತ್ತು ಕೆಲವು ಪರ್ವತ ಪ್ರದೇಶಗಳಲ್ಲಿಯೂ ಕೂಡ ನಾವು ಇದನ್ನು ಕಾಣ್ಬೋದು. ಈ ಹುಲ್ಲುಗಾವಲುಗಳನ್ನು ನಾವು ಎರಡು ಭಾಗಗಳಾಗಿ ವಿಂಗಡಿಸ್ತೇವೆ. ಅಂಥ ಭಾಗಗಳು ಯಾವುದಪ್ಪ ಅಂದರೆ ತಗ್ಗು ಪ್ರದೇಶದ ಹುಲ್ಲುಗಾವಲು ಮತ್ತು ಎತ್ತರ ಪ್ರದೇಶದ ಹುಲ್ಲುಗಾವಲು. ಹಾಗಾದರೆ ತಗ್ಗು ಪ್ರದೇಶದ ಹುಲ್ಲುಗಾವಲು ಅಂತಂದರೆ ಏನು? ಇವು 30 ಸೆಂಟಿಮೀಟರ್ನಿಂದ 200 ಸೆಂಟಿಮೀಟರ್ವರೆಗೆ ವಾರ್ಷಿಕ ಸರಾಸರಿ ಮಳೆ ಬೀಳುವಂತಹ ಬೇಸಿಗೆಯಲ್ಲಿ ಹೆಚ್ಚು ಉಷ್ಣಾಂಶವಿರುವ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಈ ರೀತಿಯ ಹುಲ್ಲುಗಾವಲುಗಳು ವಿವಿಧ ಮಣ್ಣಿನಲ್ಲಿ ಬೆಳೀತವೆ ಅಂತಲೇ ಹೇಳ್ಬೋದು. ಈ ಹುಲ್ಲುಗಾವಲುಗಳು ಪಶುಪಾಲನೆಯ ಅಭಿವೃದ್ಧಿಗೆ ತುಂಬಾ ಸೂಕ್ತವಾದಂಥವು. ಭಾರತದ ಬಯಲು ಪ್ರದೇಶಗಳಲ್ಲಿ ಭಾರತದ ಒಂದು ಬಯಲು ಪ್ರದೇಶಗಳಲ್ಲಿ ಪಂಜಾಬ್, ಉತ್ತರ ಪ್ರದೇಶ್, ಹರಿಯಾಣ, ಬಿಹಾರ್ ಮತ್ತು ಅಸ್ಸಾಂನ ವಾಯುವ್ಯ ಭಾಗಗಳಲ್ಲಿ ಈ ರೀತಿಯಾದಂಥ ಹುಲ್ಲುಗಾವಲುಗಳನ್ನು ನಾವು ಕಾಣ್ಬೋದು. ಹಾಗೆಯೇ ಎತ್ತರ ಪ್ರದೇಶದ ಹುಲ್ಲುಗಾವಲುಗಳು ಹೇಗಿರುತ್ತೆ? ಈ ಎತ್ತರ ಪ್ರದೇಶದ ಹುಲ್ಲುಗಾವಲುಗಳು 1000 ಮೀಟರ್ ಎತ್ತರಕ್ಕಿಂತಲೂ ಹೆಚ್ಚಾಗಿರ್ತಕ್ಕಂಥ ಹಿಮಾಲಯ ಪರ್ವತದ ಭಾಗಗಳಲ್ಲಿಯೂ, ಕರ್ನಾಟಕದಲ್ಲಿರುವ ಪಶ್ಚಿಮ ಘಟ್ಟಗಳ ಕಾಡುಗಳಲ್ಲಿಯೂ, ವಿನಾಶಗೊಳಪಟ್ಟಂತಹ ಭಾಗಗಳಲ್ಲಿಯೂ ಬೆಳೀತವೆ. ದಕ್ಷಿಣ ಭಾರತದಲ್ಲಿ ಸೋಲಾ ಕಾಡುಗಳು ಚಿಕ್ಕ ಭಾಗಗಳಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಹಾಗಾದರೆ ನೋಡ್ಬೋದು ನೀವು ಇಲ್ಲಿ ಎತ್ತರದ ಹುಲ್ಲುಗಾವಲು ಪ್ರದೇಶ ಎಷ್ಟು ಎತ್ತರವಾಗಿ ಬೆಳೆದಿದೆ ಅಂತೇಳಿ ನಮಗೆ ಕಾಣಿಸ್ತಾ ಇದೆ ಅಲ್ವಾ. ಇದು ಎತ್ತರದ ಹುಲ್ಲುಗಾವಲು ಪ್ರದೇಶ, ಇವೆಲ್ಲ ಬೆಳೆದಿರೋದೆಲ್ಲ ಹುಲ್ಲು ಅಲ್ವಾ. ಸೊ ಹಾಗಾಗಿ ಇದು ಎತ್ತರ ಪ್ರದೇಶದ ಹುಲ್ಲುಗಾವಲನ್ನು ಸೂಚಿಸ್ತಕ್ಕಂಥ ಚಿತ್ರ. ಹಾಗೇ ಫ್ರೆಂಡ್ಸ್ ಇಲ್ಲಿ ನೋಡೋಣ, ಇಷ್ಟೆಲ್ಲ ತಿಳ್ಕೊಂಡಾದಮೇಲೆ ಈ ಕಾಡುಗಳ ಪ್ರಾಮುಖ್ಯತೆ ಏನಾದರೂ ಇರಬೇಕಲ್ಲ. ಕಾಡುಗಳನ್ನು ಯಾಕೆ ನಾವು ಬಳಸಬೇಕು ಅಂದರೆ, ಕಾಡುಗಳು ಗೃಹ ಉಪಯೋಗಕ್ಕೂ ಅಗತ್ಯವಾದಂತಹ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಮರಗಳನ್ನು, ಕೈಗಾರಿಕೆಗಳಿಗೆ ಅಗತ್ಯವಾದಂತಹ ಕಚ್ಚಾ ವಸ್ತುಗಳನ್ನು ಕೂಡ ಒದಗಿಸ್ಕೊಡ್ತವೆ. ಅಷ್ಟೇ ಅಲ್ಲ, ಇವು ಅರಗು, ಗೋಂದು, ಮರದ ಅಂಟು, ಚರ್ಮ ಹದಗೊಳಿಸ್ತಕ್ಕಂಥ ವಸ್ತುಗಳು, ಔಷಧಿಗಳು, ಗಿಡಮೂಲಿಕೆಗಳು, ಜೇನು ಮತ್ತು ಮಸಾಲಾ ವಸ್ತುಗಳನ್ನು ಪೂರೈಸ್ತವೆ. ಅರಣ್ಯ ವಸ್ತುಗಳನ್ನು ವಿದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ಮೂಲಕ ವಿದೇಶಿ ವಿನಿಮಯವನ್ನು ಕೂಡ ಇವು ಹೆಚ್ಚು ಗಳಿಸ್ತವೆ. ಅಷ್ಟೇ ಅಲ್ಲ, ಕಾಡುಗಳಲ್ಲಿ ಜಾನುವಾರುಗಳನ್ನು ಮೇಯಿಸುವುದರ ಮೂಲಕ ಹೈನುಗಾರಿಕಾ ವಸ್ತುಗಳ ಉತ್ಪನ್ನಗಳಿಗೂ ಕೂಡ ಇದು ಸಹಾಯಕವಾಗಿದೆ. ಹಾಗೆಯೇ ಫ್ರೆಂಡ್ಸ್, ಕಾಡುಗಳ ರಕ್ಷಣೆ ಮತ್ತು ನಿರ್ವಹಣೆ ಪ್ರತಿಯೊಬ್ಬರ ಕರ್ತವ್ಯ ಅಂತ ಹೇಳ್ತಾ ಇದ್ದೀವಿ. ಯಾವ ರೀತಿಯಾಗಿ ಕಾಡುಗಳ ರಕ್ಷಣೆಯನ್ನು ಮಾಡಬೇಕು, ಅವುಗಳ ನಿರ್ವಹಣೆ ಹೇಗಿರಬೇಕು ಅಂತ ನೋಡೋಣ. ಕಾಡುಗಳನ್ನು ನಾಶ ಮಾಡಿ ಕಾಡುಗಳನ್ನು ಕಡಿಮೆಗೊಳಿಸುವುದು ಹೆಚ್ಚಾಗ್ತಲೇ ಬಂದಿರೋದ್ರಿಂದ ಅತಿ ಹೆಚ್ಚು ವಿಸ್ತಾರವಾದಂತಹ ಮಣ್ಣಿನ ಸವೆತ, ಅನಿಶ್ಚಿತ ಮಳೆ ಮತ್ತು ಮತ್ತೆ ಪ್ರವಾಹ ಸಂಭವಿಸುತ್ತೆ. ಕಾಡುಗಳನ್ನು ವಿನಾಶಗೊಳಿಸಿ ಕಾಡುಗಳನ್ನು ಅವಲಂಬಿಸಿದ ಕಾಡುಗಳ ಕಾರ್ಯಗಳಿಗೆ ಬಳಸ್ಕೊಳ್ಳೋದನ್ನು ನಿಲ್ಲಿಸೋದಕ್ಕೋಸ್ಕರ 1980 ಅರಣ್ಯ ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಇಂಪಾರ್ಟೆಂಟು. 1988 ಈ ಕಾಯ್ದೆ ತಿದ್ದುಪಡಿ ಮಾಡಿಬಿಟ್ಟು ಕಾಡುಗಳ ರಕ್ಷಣಾ ಕಾಯ್ದೆಗೆ ವಿರುದ್ಧವಾಗಿ ನಡೆದುಕೊಳ್ಳುವಂತಹ ವ್ಯಕ್ತಿಗಳಿಗೆ ಕಠಿಣವಾದ ಶಿಕ್ಷೆಯನ್ನು ನೀಡಬೇಕು ಅಂತೇಳಿ ಸರ್ಕಾರ ತಿಳಿಸುತ್ತೆ. ಹಾಗೆಯೇ ಗ್ರಾಮ ಸಮುದಾಯವನ್ನು ಸ್ವಯಂ ಸೇವಕರುಗಳನ್ನು ಸೇರಿಸ್ಕೊಂಡ್ಬಿಟ್ಟು ನಾಶಗೊಳಿಸಲ್ಪಟ್ಟಂತಹ ಅರಣ್ಯ ಭಾಗವನ್ನು ಮತ್ತೆ ಅರಣ್ಯವನ್ನು ಬೆಳೆಸ್ತಕ್ಕಂಥ ಪ್ರಯತ್ನದಲ್ಲಿ ತೊಡಗಿಸ್ಕೊಳ್ಬೇಕಾಗುತ್ತೆ. ಹಾಗೆಯೇ ಫ್ರೆಂಡ್ಸ್, ರಾಷ್ಟ್ರೀಯ ಅರಣ್ಯ ನೀತಿ ಏನು ಹೇಳುತ್ತೆ ಅಂತೇಳಿ ನೋಡೋಣ. ರಾಷ್ಟ್ರೀಯ ಅರಣ್ಯ ನೀತಿಯು ಕಾಡುಗಳನ್ನು ರಕ್ಷಿಸಲು ನೀತಿಗಳನ್ನು ರೂಪಿಸ್ತಕ್ಕಂತಹ ಕೆಲವು ವಿಶ್ವ ರಾಷ್ಟ್ರಗಳಲ್ಲಿ ಭಾರತವು ಕೂಡ ಒಂದಾಗಿದೆ. ಈ ಭಾರತವು 1894 ರಾಷ್ಟ್ರೀಯ ಅರಣ್ಯ ನೀತಿಯೊಂದನ್ನು ರಚನೆ ಮಾಡುತ್ತೆ. ಪುನಃ 1952 ಮತ್ತು 98 ಈ ನೀತಿಯನ್ನು ತಿದ್ದುಪಡಿ ಮಾಡಿ ರಚಿಸಲ್ಪಡುತ್ತೆ. ಹಾಗಾದರೆ ರಾಷ್ಟ್ರೀಯ ಅರಣ್ಯ ನೀತಿಗಳ ಪ್ರಮುಖ ಉದ್ದೇಶಗಳು ಏನು ಅಂದರೆ, 33% ಭೂಮಿಯನ್ನು ಕಾಡುಗಳಾಗಿ ಬದಲಾಯಿಸೋದು, ಪರಿಸರ ಸಮತೋಲನದಿಂದ ಬಾಧಿಸಲ್ಪಟ್ಟಂತಹ ಪ್ರದೇಶಗಳಲ್ಲಿ ಪರಿಸರ ಸ್ಥಿರತೆ ನಿರ್ವಹಣೆಯನ್ನು ಕೈಗೊಳ್ಳೋದು, ದೇಶ ಜೀವ ವೈವಿಧ್ಯತೆಯ ರಕ್ಷಣೆಯನ್ನು ಮಾಡೋದು,
ಮಣ್ಣಿನ ಸವೆತ ಮತ್ತು ಮರುಭೂಮಿ ವಿಸ್ತಾರವನ್ನು ತಪ್ಪಿಸೋದು, ಪ್ರವಾಹ ಮತ್ತು ಬರಗಾಲವನ್ನು ತಡೆಗಟ್ಟೋದು. ಹಾಗೆಯೇ ಫ್ರೆಂಡ್ಸ್, ಮುಂದಿನ ಒಂದು ಕಾರ್ಯಕ್ರಮವನ್ನು ನೋಡೋಣ. ಆಮೇಲೆ ಸಾಮಾಜಿಕ ಅರಣ್ಯಗಳು ಮತ್ತು ಅರಣ್ಯಗಳ ಮೂಲಕ ಕಾಡುಗಳನ್ನು ವಿಸ್ತಾರವನ್ನು ಹೆಚ್ಚಿಸೋದು. ಕಾಡುಗಳಿಂದ ಮರದ ದಿಮ್ಮಿಗಳು, ಇಂಧನ ಮತ್ತು ಜಾನುವಾರುಗಳ ಮೇವು ಮುಂತಾದವುಗಳನ್ನು ಉತ್ಪತ್ತಿಯನ್ನು ಅಧಿಕಗೊಳಿಸೋದು. ಗಿಡಗಳನ್ನು ನೆಡುವುದು ಮತ್ತು ಮರ ಕತ್ತರಿಸುವುದನ್ನು ತಡೆಗಟ್ಟತಕ್ಕಂತಹ ಕಾರ್ಯಗಳಲ್ಲಿ ಮಹಿಳೆಯರನ್ನು ತೊಡಗಿಸ್ಕೊಳ್ಳೋದು. ಹೀಗೆ ನಮ್ಮ ದೇಶದ ಸ್ವಾಭಾವಿಕ ಸಸ್ಯವರ್ಗವನ್ನು ರಕ್ಷಿಸುವುದು ನಮ್ಮೆಲ್ಲರ ಅತ್ಯಂತ ಪ್ರಮುಖವಾದಂಥ ಕರ್ತವ್ಯ ಅಂತಲೇ ಹೇಳಿಬಿಟ್ಟು ಇಲ್ಲಿಗೆ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ವಿಡಿಯೋ ಲೈಕ್ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಕಾಮೆಂಟ್ ಹಾಕಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ನೀವು ತಿಳಿಸ್ಬೇಕು. ವಿಡಿಯೋ ಲೈಕ್ ಆದರೆ ಎಲ್ಲರೂ ಲೈಕ್ ಬಟನ್ ಒತ್ತೀರಾ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.